ವೇದಿಕೆ ಮೇಲೆ ಆಸೀನರಾದ ಈ ಸಮಾಜದ ಅಧ್ಯಕ್ಷರಾದ ರಾವ್ಸಾಬ್ ಪಾಟೀಲ್ ಅವರೇ ಮತ್ತು ಮಹಾರಾಷ್ಟ್ರದ ಎಲ್ಲ ವೇದಿಕೆ ಮೇಲೆ ಆಸೀನರಾದ ಸಚಿವರೇ ಮತ್ತು ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯಮಾನ್ಯರೇ ಮತ್ತು ಈ ಕಾರ್ಯಕ್ರಮ ಕರ್ನಾಟಕ ಮಹಾರಾಷ್ಟ್ರದ ಗಡಿ ಪ್ರದೇಶದಲ್ಲಿ ಇರುವುದರಿಂದ ರಾವ್ಸಾಬ್ ಪಾಟೀಲ್ ಏನು ಹೇಳಿದ್ರೆ ಅಂದರೆ ಒಂದು 2 ನಿಮಿಷ ನೀವು ಮಾತಾಡಬೇಕಂತೆ. ಇವತ್ತು 100 ವರ್ಷ ಪೂರ್ತಿ ಆಗ್ತಾ ಇದೆ. ಸಂತೋಷದಿಂದ ಈಗಾಗಲೇ 2 ಬೋರ್ಡಿಂಗನ್ನು ಕೆಲಸ ಪ್ರಾರಂಭ ಮಾಡಿದರು. ಅನ್ನಪೂರ್ಣೇಶ್ವರ ಫೌಂಡೇಶನ್ನಿಂದ 5 ಲಕ್ಷ ರೂಪಾಯಿಗಳನ್ನು ರಾವ್ಸಾಬ್ ಪಾಟೀಲ್ ಅವರಿಗೆ ಆ ಕಟ್ಟಡವನ್ನು ಮುಂದೆ ಪೂರ್ತಿಯಾಗಲು ನಾನು ಅನ್ನಪೂರ್ಣೇಶ್ವರ ಫೌಂಡೇಶನ್ ವತಿಯಿಂದ ಕೊಡ್ತೇನೆ ಅಂತೇಳಿ ಹೆಚ್ಚಿಗೆ ಮಾತಾಡಿದೆ. ಒಂದು ಕಾಲಾವಕಾಶ ಕಡಿಮೆ ಇರೋದರಿಂದ ಮತ್ತೊಮ್ಮೆ ಅವರು ಎಲ್ಲರಿಗೂ ವಂದಿಸಿ ನಾನೊಂದು 2 ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ಸನ್ಮಾನ್ಯ ಶ್ರೀ ಪ್ರಕಾಶ್ ಹುಕ್ಕೇರಿ ಅವರಿಗೆ. ಪ್ರಕಾಶ್ ಹುಕ್ಕೇರಿ ಸಾಹೇಬ್ ಯಾನಿ ಜಿ ದೇಣಿಗೆ ಜಾಹೀರ್ ಕೇಳಿ ತ್ಯಾಬದ್ದಲ್ ಕೃತಜ್ಞತಾ ಪೂರ್ವಕ ಯಾ ದೇಣಿಗೆಚಾ ಸ್ವೀಕಾರ ಕೇಳಾ ಜಾತೋಯ. ರಾವ್ಸಾಹೇಬ್ ಪಾಟೀಲ್ ಯಾನಾ ವಿನಂತಿ ಆಹೆ ಆಪಣ ಸನ್ಮಾನನೀಯ ಪ್ರಕಾಶ್ ಹುಕ್ಕೇರಿ ಸಾಹೇಬಾಂಚಾ ಯಾ ಠಿಕಾಣಿ ವಿಶೇಷ ಸತ್ಕಾರ ಕರಾವಾ, ತ್ಯಾಂಚಾ ಕೌತುಕ ಕರಾವಾ, ಅಭಿನಂದನ ಕರಾವಾ. ದಕ್ಷಿಣ ಭಾರತ ಜೈನ್ ಸಭೆಚೆ ಚೇರ್ಮನ್ ರಾವ್ಸಾಹೇಬ್ ಪಾಟೀಲ್ ಯಾ ಠಿಕಾಣಿ ಪ್ರಕಾಶ್ ಹುಕ್ಕೇರಿ ಸಾಹೇಬಾಂಚಾ ಅಭಿನಂದನ ಕರ್ತಾಯ್ತ್. ಆಪಣ ಎಕದಾ ಜೋರ್ದಾರ್ ಟಾಳ್ಯಾ ವಾಜವೂಯಾ ಯಾ ದಾನಶೂರ್ ವ್ಯಕ್ತಿಸಾಠಿ. ಖರೆಯ ಅರ್ಥಾನ ತಳಾಗಾಳಾತಲ್ಯಾಂನಾ ಉನ್ನತಿಚಾ ಮಾರ್ಗ ದಾಖವಣ್ಯಾಸಾಠಿ ಜಿ ಧನರಾಶಿಚಿ ಗರಜ ಅಸ್ತೆ ತಿ ಧನರಾಶಿ ದೇಣ್ಯಾಚಾ ಕಾಮ ಯಾ ಮಾಧ್ಯಮಾತೂನ್ ಅಸಿ ವಿವಿಧ ಲೋಕ ಕರತ್ ಅಸ್ತಾತ್ ಆಣಿ ಮ್ಹಣೂನಚ್ ಹಾ ಸಮಾಜ ಅಧಿಕಾಧಿಕ ಪ್ರಗತಿ ಶಿಖರಾವರ್ ಚಡ್ತೋ ಆಹೆ.